ಪುಟ್ಟ ಮಕ್ಕಳು ರಾತ್ರಿ ಹೊತ್ತು ನಿದ್ದೆ ಮಾಡಬೇಕಾದ್ರೆ ಹಲ್ಲನ್ನು ಮಸಿತಾ ಇದ್ದರೆ ಅಥವಾ ಹಲ್ಲನ್ನು ಕಟಕಟ ಅಂತ ಕಡಿತಾ ಇದ್ದರೆ ಮನೆಯಲ್ಲಿರುವ ಹಿರಿಯರಿಗೆ ಗೊತ್ತಿರುತ್ತೆ ಮಗುವಿನ ಹೊಟ್ಟೆಯಲ್ಲಿ ಜಂತು ಹುಳು ಆಗಿದೆ ಅಂತ. ಸೊ ನೀವು ಗಮನಿಸಿರ್ಬೋದು, ಅಂದರೆ ಮಕ್ಕಳು ಹಲ್ಲು ಕಡಿತಿದ್ದಾರೆ ಅಂದರೆ ಮತ್ತು ಊಟ ಮಾಡೋಕ್ಕೆ ತಿಂಡಿ ತಿನ್ನೋಕ್ಕೆ ತುಂಬ ರಚ್ಚೆ ಹಿಡಿತಾ ಇದ್ದಾರೆ, ಮೂರೊತ್ತು ಅಳ್ತಾ ಇರ್ತಾರೆ, ಮತ್ತು ಅಲರ್ಜಿಗೆ ಮೈಕೈ ಎಲ್ಲ ಕೆರ್ಕೋತಿರ್ತಾರೆ. ಈಸಿಯಾಗಿ ಗೊತ್ತಾಗತ್ತೆ ಮಕ್ಕಳ ದೇಹದಲ್ಲಿ ಪ್ಯಾರಾಸೈಟ್ಸ್ ಇದೆ ಅಂತ. ಬರೀ ಮಕ್ಕಳ ದೇಹದಲ್ಲಿ ಅಂತಲ್ಲ, ನಮ್ಮ ನಿಮ್ಮ ದೇಹದಲ್ಲಿ ಕೂಡ ಪ್ಯಾರಾಸೈಟ್ಸ್ ಇರುತ್ತೆ. ಸೊ ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿ ಜೀವಿಗಳು ಅಂದರೆ ಏನು? ಲಾಡಿ ಹುಳ, ಜಂತು ಹುಳ, ಕೊಕ್ಕೆ ಹುಳ, ಚಿಲುಮೆ ಹುಳ, ಸೂಜಿ ಹುಳ, ಎಷ್ಟು ವೆರೈಟೀಸ್ ಇದೆ ಗೊತ್ತಾ ಹುಳಗಳಲ್ಲಿ. ಈ ಎಲ್ಲ ಹುಳುಗಳು ಪ್ಯಾರಾಸೈಟ್ಸ್, ಪರಾವಲಂಬಿಗಳು ಅಂದರೆ ತಾವು ಜೀವನ ಮಾಡೋದಕ್ಕೆ ಬೇರೆಯವರ ದೇಹವನ್ನು ಆಶ್ರಯಿಸಿರೋದು ಅಂತ ಅರ್ಥ. ಸ್ಕೂಲಲ್ಲಿದ್ದಾಗ ಅಫ್ಕೋರ್ಸ್ ನೀವು ಓದಿರ್ತೀರ, ಬಟ್ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ. ಅಂದರೆ ತಾವೇ ತಾವಾಗಿ ಬೆಳೆಯೋದಿಲ್ಲ, ಪ್ರಾಣಿಗಳ ದೇಹದಲ್ಲಿರುತ್ತೆ, ಮನುಷ್ಯರ ದೇಹದಲ್ಲಿರುತ್ತೆ. ಸೊ ಈ ಥರ ಜೀವಿಗಳು ಯಾವ ರೀತಿ ಕೆಡಕನ ಮಾಡುತ್ತೆ ಅಂದರೆ, ಈ ಜೀವಿಗಳೇನೆ ರೋಗ ತರಲ್ಲ, ಆದರೆ ಈ ಜೀವಿಗಳ ಮುಖಾಂತರ ರೋಗ ಹರಡುತ್ತೆ. ಮಲಿನವಾಗಿರೋ ನೀರು ಕುಡಿದಾಗ, ಆಮೇಲೆ ಹಣ್ಣು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಟಿದ್ದಾಗ ನೊಣಗಳು ಬಂದು ಕೂತಿರುತ್ತಲ್ಲ, ಸೊ ಅಂಥ ಟೈಮಲ್ಲಿ ನೊಣ ಕೂಡ ಈ ಹುಳದ ಮೊಟ್ಟೆಗಳನ್ನು ಹೆಚ್ಚಿಟ್ಟಿರುವಂತಹ ಹಣ್ಣು ತರಕಾರಿ ಮೇಲೆ ಇಟ್ಬಿಟ್ಟು ಹೋಗಿರುತ್ತೆ. ಸೊ ಇದನ್ನು ತಿಂದಾಗ, ಆಮೇಲೆ ಮಾಂಸ ಅರ್ಧಂಬರ್ಧ ಬೆಂದಿದ್ದಾಗ ಅದನ್ನು ಉಪಯೋಗಿಸೋದ್ರಿಂದ, ಬೇರ್ ಫೂಟಲ್ಲಿ ಅಂದರೆ ಬರಿಗಾಲಲ್ಲಿ ಚಪ್ಪಲಿ ಇಲ್ಲದೇನೆ ಮಣ್ಣಿನ ಮೇಲೆ ನಡ್ಕೊಂಡು ಹೋದಾಗ, ಈ ಕಾಲಲ್ಲಿ ಕ್ರ್ಯಾಕ್ಸ್ ಇರುತ್ತಲ್ಲ, ಬೆರಳು ಸಂದಿಲಿ ಕೆಸರು ಹುಣ್ಣೆಲ್ಲ ಆಗಿರುತ್ತಲ್ಲ, ಅದ್ರ ಮುಖಾಂತರನೂ ತುಂಬ ಈಸಿಯಾಗಿ ಈ ಪರಾವಲಂಬಿ ಜೀವಿಗಳ ಮೊಟ್ಟೆಗಳು ನಮ್ಮ ದೇಹನ ಸೇರ್ಕೊಂಡ್ಬಿಡುತ್ತೆ. ಸೀದಾ ಸೇರಿಕೊಂಡು ಕರುಳಲ್ಲಿ ಕೂತ್ಕೊಂಡು ಚೆನ್ನಾಗಿ ರಾಜ್ಯಭಾರ ಮಾಡುತ್ತೆ. ಸೊ ಇವುಗಳಿಂದ ನಿವಾರಣೆ ಯಾವ ರೀತಿ ನಿವಾರಣೆ, ಯಾಕೆ ಅದ್ರ ಪಾಡಿಗದ್ದು ಇದ್ಬಿಡಲಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಡಯೇರಿಯಾ ಬರ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಆಮೇಲೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಹುಳಿ ತೇಗು, ಇದೆಲ್ಲದಕ್ಕಿಂತ ದೊಡ್ಡದಾಗಿ ಡಿಪ್ರೆಷನ್. ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ, ತುಂಬ ಡಿಪ್ರೆಷನ್ನು, ತುಂಬಾ ರೇಗಾಟ, ಕೂಗಾಟ, ಕಿರ್ಚಾಟ, ಸಮಾಧಾನ ಇಲ್ಲ. ಆಮೇಲೆ ಎಕ್ಸಿಮಾ ಅಂತ ಆಗುತ್ತೆ, ಚರ್ಮದ ಅಲರ್ಜಿಗಳು, ಇದೆಲ್ಲನೂ ಕಾರಣ ಆಗುತ್ತೆ. ಇಷ್ಟೆಲ್ಲ ನಮ್ಮ ದೇಹಕ್ಕೆ ತೊಂದರೆ ಕೊಡುವ ಪ್ಯಾರಾಸೈಟ್ಸ್ ನಮ್ಮ ಹೊಟ್ಟೆಲಿ ಇರಬೇಕಾ? ಬೇಡ ಅಲ್ವಾ? ಸೊ ಪ್ಯಾರಾಸೈಟ್ಸ್ನ, ಪರಾವಲಂಬಿ ಜೀವಿಗಳನ್ನು ನಿವಾರಣೆ ಮಾಡೋದಕ್ಕೆ ಏನು ಮಾಡಬೇಕು? ಈಗ ಈ ಪ್ಯಾರಾಸೈಟ್ಸಿಂದ ಮುಕ್ತಿ ಹೊಂದಬೇಕಾದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಬಳಸಬೇಕು, ಇದರ ಕುರಿತಾಗಿ ಪುಟಾಣಿ ಮಾಹಿತಿನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಮೊದಲನೇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಳುಕುಗಳನ್ನು ಪ್ರತಿದಿನ ಒಂದು ಅಥವಾ ಎರಡು ಹಳುಕನ್ನು ನುಂಗಿ ನೀರು ಕುಡಿದ್ಬಿಡೋದು. ಅಗ್ಗಿಯಕ್ಕೆ ನಂಗೆ ಇಷ್ಟ ಇಲ್ಲಪ್ಪ, ತುಂಬ ಎಲ್ಲ ವಾಸನೆ ಆಗುತ್ತೆ, ನಮ್ಗೆ ಇಷ್ಟ ಇಲ್ಲ ಅನ್ನೋರು ನುಂಗಿ ನೀರು ಕುಡಿಬೋದು. ಇದು ಮೊದಲನೇದು. ಎರಡನೇದು ಪರಂಗಿ ಹಣ್ಣನ್ನು ವಾರಕ್ಕೆ ಎರಡು ಸಾರಿ ತಿನ್ನಾದರೂ ತಿನ್ನಬೇಕು. ಪರಂಗಿ ತುಂಬ ಕಾಯಿದ್ರೆ ಕಾಯಿನ ಅಡುಗೆ ಮಾಡ್ಕೊಂಡು ತಿಂತಾರೆ, ಹಣ್ಣಿದ್ರೆ ಹಾಗೆ ತಿಂತಾರೆ, ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ತಿನ್ನೋದು ಎಲ್ಲರಿಗೂ ಗೊತ್ತಿರುತ್ತಲ್ಲ ಯಾವ ರೀತಿ ತಿನ್ಬೋದು ಅಂತ. ಸೊ ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ. ಸೊ ಮೊದಲನೇದು ಬೆಳ್ಳುಳ್ಳಿ ಆದರೆ, ಎರಡನೇದು ಪರಂಗಿ ಹಣ್ಣು ಅಂದರೆ ಪಪ್ಪಾಯ, ಮೂರನೇದು ಹಾಗಲಕಾಯಿ. ಹಾಗಲಕಾಯಿ ರಸ ಕುಡಿಬೋದು, ಹಾಗಲಕಾಯಿ ಗುಜ್ಜು ಮಾಡ್ಕೊಂಡು ತಿನ್ಬೋದು, ಹಾಗಲಕಾಯಿ ಪಲ್ಯ ತಿನ್ಬೋದು, ಹಾಗಲಕಾಯಿನ ಹಾಗೇನು ತಿನ್ಬೋದು. ಓಕೆ, ನಾಲ್ಕನೇದು ಅಲೋವೆರಾ. ಅಲೋವೆರಾ ಜ್ಯೂಸ್ ತುಂಬಾ ಒಳ್ಳೆಯದು ದೇಹಕ್ಕೆ, ನಮ್ಮ ದೇಹದಲ್ಲಿರುವ ಪರಾವಲಂಬಿ ಜೀವಿಗಳನ್ನು ಸಾಯೋ ಹಾಗೆ ಮಾಡುತ್ತೆ. ಓಕೆ, ಇನ್ನು ಐದನೇದು ತೆಂಗಿನಕಾಯಿ ಯೂಸ್ ಮಾಡೋದು. ತೆಂಗಿನ ಎಣ್ಣೆಯಲ್ಲಿ ಅಡುಗೆ ಮಾಡೋದ್ರಿಂದ, ತೆಂಗಿನ ತುರಿನ ಯೂಸ್ ಮಾಡೋದ್ರಿಂದ ತುಂಬಾ ದೇಹಕ್ಕೆ ಲಾಭ ಇದೆ. ಸೊ ಇದೆಲ್ಲದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಸಕ್ಕರೆನ ಆದಷ್ಟು ಕಮ್ಮಿ ಮಾಡಬೇಕು. ಸಕ್ಕರೆ ನಾವು ಎಷ್ಟು ಜಾಸ್ತಿ ತಗೋತೀವೋ ಪರಾವಲಂಬಿ ಜೀವಿಗಳು ಅಷ್ಟೇ ವೇಗವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ಅವುಗಳ ಫುಡ್ಡೇನೇ ಗ್ಲೂಕೋಸ್ ಅಲ್ವಾ? ಸೊ ನಾವು ದೇಹಕ್ಕೆ ಎಕ್ಸ್ಟ್ರಾ ಶುಗರ್ನ ಕೊಡೋದನ್ನು ಆದಷ್ಟು ಕಮ್ಮಿ ಮಾಡಬೇಕು ಅಥವಾ ಬಿಟ್ಟೇ ಬಿಡಬೇಕು. ನಾವೆಲ್ಲ ಅನ್ಕೋತೀವಲ್ಲ, ದಿನಕ್ಕೆ ಏನು ಎರಡು ಸತಿ ಮೂರು ಸತಿ ಕಾಫಿ ಕುಡಿತೀವಪ್ಪ, ಇನ್ನೇನು ಜಾಸ್ತಿ ಇಲ್ಲ ಅಂತ. ಗೊತ್ತೋ ಗೊತ್ತಿಲ್ಲದೇನೋ ಬೇಕಾದಷ್ಟು ಸಕ್ಕರೆ ಹೋಗಿರುತ್ತೆ. ಬೆಲ್ಲ ಅಲ್ಲ ನಾ ಹೇಳ್ತಾ ಇರೋದು, ಸಕ್ಕರೆನೇ ಹೋಗಿರುತ್ತೆ. ಸೊ ಈ ಸಕ್ಕರೆಯನ್ನು ಅವಾಯ್ಡ್ ಮಾಡೋದ್ರಿಂದ ಹುಳುಗಳನ್ನು ನಿವಾರಣೆ ಮಾಡ್ಕೋಬೋದು. ಇದೆಲ್ಲದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ಇದೆ, ಅದೇನೆಂದರೆ ನಿಮ್ಮ ಮನೆಯಲ್ಲಿ ಪೆಟ್ಸ್ನ ಸಾಕ್ತಾ ಇದ್ದಾಗ, ಬೆಕ್ಕಿರಬಹುದು, ನಾಯಿ ಇರಬಹುದು, ಅಥವಾ ಮನೆಯಲ್ಲೇ ಹಸು ಕೊಟ್ಟಿರ್ಬೋದು, ಕುದುರೆ ನೋಡ್ಕೋತಿರ್ಬೋದು, ಏನು ಬೇಕಾದರೂ ಇರ್ಬೋದು, ಪ್ರಾಣಿಗಳನ್ನು ಮುಟ್ಟಿ ಮಾತಾಡಿಸಿದಾಗ, ತುಂಬ ಮುಟ್ಟಿ ಮುದ್ದು ಮಾಡಿದಾಗ ದಯವಿಟ್ಟು ಮೈಕೈ ಚೆನ್ನಾಗಿ ತೊಳ್ಕೊಳ್ಳಿ. ಬಿಕಾಸ್ ಪ್ರಾಣಿಗಳ ಮೇಲೆ ಕೂಡ
ಈ ಪರಾವಲಂಬಿ ಜೀವಿಗಳು ಯಥೇಚ್ಛವಾಗಿ ಇರುತ್ತೆ. ಡೈರೆಕ್ಟಾಗಿ ಅದು ನೀವು ಕಣ್ಣು ಮುಟ್ಕೊಂಡ್ರೆ ಕಣ್ಣು ಒಳಗಿಂದಾನೇ ಬಂದ್ಬಿಡುತ್ತೆ. ಮೂಗು ಮುಟ್ಕೊಂಡ್ರೂ ಅಷ್ಟೇ, ಬಾಯಿ ಮುಟ್ಕೊಂಡ್ರೂ ಅಷ್ಟೇ, ಕೈ ಚೆನ್ನಾಗಿ ತೊಳ್ಕೊಳ್ಳದೆ ಊಟ ಮಾಡಿದ್ರೆ ಮುಗ್ದೇ ಹೋಯ್ತು. ಸೊ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದಾಗ ಸಾಕು ಪ್ರಾಣಿಗಳನ್ನು ಹ್ಯಾಂಡಲ್ ಮಾಡಿದ ನಂತರ ಆದಷ್ಟು ಸ್ವಚ್ಛವಾಗಿ ಕೈಕಾಲನ್ನ ತೊಳ್ಕೋಬೇಕು. ಹಾಗಾದರೆ ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿದೆ ಪರಾವಲಂಬಿ ಜೀವಿಗಳನ್ನು ಯಾವ ರೀತಿ ನಿವಾರಣೆ ಮಾಡೋದು ಅಂತ. ಇಷ್ಟು ದಿನ ನಾನು ಹೇಳಿದಂತಹ ಆಹಾರ ಪದಾರ್ಥಗಳನ್ನು ನೀವು ಉಪಯೋಗಿಸದೇ ಇದ್ದ ಪಕ್ಷದಲ್ಲಿ, ಅಂದರೆ ನಿಯಮಿತವಾಗಿ ಎಲ್ಲರೂ ತಿಂದಿರ್ತೀರ, ಪಪ್ಪಾಯ ತಿಂದಿರ್ತೀರ, ಹಾಗಲಕಾಯಿ ಯೂಸ್ ಮಾಡ್ತೀರ, ಬಟ್ ನಿಯಮಿತವಾಗಿ ಯೂಸ್ ಮಾಡ್ತಾ ಇರಲಿಲ್ಲ ಅಂದರೆ ಇನ್ನು ಮುಂದೆ ಖಂಡಿತ ಈ ಎಲ್ಲ ಪದಾರ್ಥಗಳನ್ನು ಬಳಸಿ. ಆರೋಗ್ಯವೇ ಮಹಾಭಾಗ್ಯ.